ನಮಸ್ಕಾರ ಸ್ನೇಹಿತರೆ, ಡಿಶಿರ ಬ್ಲಾಗ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ಬ್ಲಾಗ್ ಅನ್ನ ನಾನು ತಿಂಡಿ ಎಲ್ಲ ಮುಗಿಸಿದ್ಮೇಲೆ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಬಿಫೋರ್ ದಟ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನಿತ್ತು ಅನ್ನೋದು ಕೂಡ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ನೋಡ್ಕೊಂಡು ಬನ್ನಿ ಇವತ್ತಿನ ಸ್ಪೆಷಲ್ ತಿಂಡಿ ಏನಿತ್ತು ಅಂತ. ಅದಾದ್ಮೇಲೆ ನಾವು ಈ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ. ಇವತ್ತು ಬೆಳಗಿನ ತಿಂಡಿ ರಾಗಿ ರೊಟ್ಟಿ ಇತ್ತು. ರಾಗಿ ರೊಟ್ಟಿ ಜೊತೆಗೆ ಇನ್ನೊಂದು ಸ್ಪೆಷಲ್ ಐಟಮ್ ಇತ್ತು, ಅದನ್ನು ನಾನು ನಿಮ್ಗೆ ತೋರಿಸ್ಬೇಕಿತ್ತು. ಅದಕ್ಕೋಸ್ಕರ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ರಾಗಿ ರೊಟ್ಟಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ, ಅದರ ಜೊತೆಗೆ ಮಧ್ಯಾಹ್ನಕ್ಕೆ ಲಂಚ್ಗೆ ಅನ್ನ ರಸಮ್ ರಸಮ್ ಇನ್ನೂ ಕೂಡ ರೆಡಿ ಆಗ್ತಾ ಇದೆ. ಲಂಚ್ ಬಾಕ್ಸ್ಗೆ ಅನ್ನ ರಸಮ್ ಹಾಕಿ ಕಳಿಸ್ತೀನಿ ಮಕ್ಕಳಿಗೆ. ರೊಟ್ಟಿ ಮಧ್ಯಾಹ್ನ ತಣಿದ್ರೆ ಚೆನ್ನಾಗಿರಲ್ಲ, ಬಿಸಿಯಾಗಿರುವಾಗ ಮಾತ್ರ ತಿನ್ನೋದಕ್ಕೆ ಚೆನ್ನಾಗಾಗತ್ತೆ. ಹಾಗಾಗಿ ಮಧ್ಯಾಹ್ನಕ್ಕೆ ಅದೆಲ್ಲದಕ್ಕಿಂತ ಅನ್ನ ರಸಮ್ಮೇನೆ ಬೆಸ್ಟ್ ಆಪ್ಷನ್ನು. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ತೋರಿಸ್ತೀನಿ. ಇದನ್ನು ಗೆಣಸ್ಲೆ ಅಂತ ದಕ್ಷಿಣ ಕನ್ನಡದ ಕಡೆ ಕರೀತಾರೆ. ಉತ್ತರ ಕನ್ನಡದಲ್ಲಿ ಗೆಣಸ್ಲೆ ಬೇರೆ ಡಿಶ್ಯು, ಆದರೆ ದಕ್ಷಿಣ ಕನ್ನಡದ ಕಡೆ ಇದನ್ನ ಗೆಣಸ್ಲೆ ಅಂತ ಕರೀತಾರೆ. ನಾನು ಮೊನ್ನೆ ಊರಿಂದ ಬರುವಾಗ ಬಾಳೆ ಎಲೆನ ತೊಗೊಂಡು ಬಂದಿದ್ದೆ, ಅದರಲ್ಲಿ ಒಂದಿನ ಮುಳ್ಸೌತೆ ಕೊಟ್ಟಿಗೆ ಅಂತ ಮಾಡ್ತಾರೆ, ಅದನ್ನು ಮಾಡಿದ್ದೆ. ಇನ್ನೂ ಸ್ವಲ್ಪ ಬಾಳೆ ಎಲೆ ಹಾಗೇನೇ ಇತ್ತು, ಅದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಸೊ ಇವತ್ತು ಫೈನಲಿ ಬಾಳೆ ಎಲೆ ಎಲ್ಲ ಮುಗಿಸೋಣ ಅಂತ ಗೆಣಸ್ಲೆನೂ ಕೂಡ ಮಾಡಿದ್ದೆ. ಆ್ಯಕ್ಚುಲಿ ನಿನ್ನೆ ರಾತ್ರಿ ಮಾಡಿದ್ದು ಇದು, ಇವತ್ತು ಬೆಳಿಗ್ಗೆಗಲ್ಲ, ಬಟ್ ನಿನ್ನೆ ರಾತ್ರಿ ಮಾಡಿದ್ದು ಜಾಸ್ತಿ ಉಳಿದಿತ್ತು. ಹಾಗಾಗಿ ನಾವು ಬೆಳಿಗ್ಗೆ ತಿಂಡಿಗೆ ಸ್ವಲ್ಪ ಹೇಗೂ ಗೆಣಸ್ಲೆ ಆಗುತ್ತೆ, ಇನ್ನೊಂದು ಸ್ವಲ್ಪ ರೊಟ್ಟಿ ಮಾಡಿಕೊಂಡ್ರೂ ಸಾಕು ಅಂತ ರಾಗಿ ರೊಟ್ಟಿನ ಸ್ಟಾರ್ಟ್ ಮಾಡಿದ್ದೆ. ಸೊ ಅಕ್ಕಿನ ರುಬ್ಬಿ ಅದರ ಮಧ್ಯದಲ್ಲಿ ಬಾಳೆ ಎಲೆ ಮೇಲೆ ಹಚ್ಚಿ ಬೆಲ್ಲ ಕಾಯಿನ ಮಧ್ಯದಲ್ಲಿ ಹೂರ್ಣದ ಥರ ಮಾಡಿಕೊಂಡು ಅದರಲ್ಲಿ ಫಿಲ್ ಮಾಡಿ ಮತ್ತೆ ಫೋಲ್ಡ್ ಮಾಡಿ ಬಾಳೆ ಎಲೆಯಲ್ಲಿ ನೆಕ್ಸ್ಟ್ ಇದನ್ನ ಹಬೆನಲ್ಲಿ ಬೇಯಿಸ್ತಾರೆ. ಸೊ ಅಕ್ಕಿ ನೆನೆಸಿ ರುಬ್ಬಿ ಮತ್ತೆ ವಾಪಸ್ಸು ಸ್ಟೀಮಿಂಗ್ ಪ್ರೊಸೆಸ್ಸು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಾನು ರೆಸಿಪಿ ರೆಕಾರ್ಡ್ ಮಾಡಿಲ್ಲ. ಇನ್ನೊಮ್ಮೆ ಯಾವಾಗಾದರೂ ನೆಕ್ಸ್ಟ್ ಟೈಮ್ ಊರಿಂದ ಬಾಳೆ ಎಲೆ ತಂದಾಗ ಖಂಡಿತ ಆ ರೆಸಿಪಿನೂ ಕೂಡ ರೆಕಾರ್ಡ್ ಮಾಡ್ತೀನಿ. ಬಿಸಿ ಬಿಸಿ ರಾಗಿ ರೊಟ್ಟಿ ನಿಜಕ್ಕೂ ಕೂಡ ತಿನ್ನೋದಕ್ಕೆ ತುಂಬ ಸೂಪರ್ ಆಗಿರುತ್ತೆ. ಸಮ್ಮರಲ್ಲಿ ರಾಗಿನ ಆದಷ್ಟು ಬಳಸಬೇಕು ಅನ್ನೋದಕ್ಕೋಸ್ಕರ ನಾನು ಇತ್ತೀಚೆಗೆ ಜಾಸ್ತಿ ರಾಗಿನ ಮಾಡ್ತಾ ಇದ್ದೀನಿ. ಜೊತೆಗೆ ಗೆಣಸ್ಲೆ ಮೇಲಿಂದ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇತ್ತೀಚೆಗೆ ಸ್ವಲ್ಪ ನಾನು ಜಾಸ್ತಿ ಕಿಚನಲ್ಲಿ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ನನಗೇನೆ ಅನಿಸುತ್ತೆ. ಊರಿಂದ ತೊಗೊಂಬಂದಿದ್ದು ಸುವರ್ಣಗಡ್ಡೆ ತೊಗೊಂಬಂದಿದ್ದೆ ನಾನು, ಅದರನ್ನು ಕೂಡ ಎರಡೆರಡು ದಿನ ಮಜ್ಜಿಗೆ ಹುಡಿ ಮಾಡಿದ್ವಿ. ಅದಾದಮೇಲೆ ನಾನು ಹೇಳಿದಾಗೆ ಒಂದಿನ ಮುಳ್ಸತ್ತೆ ಕೊಟ್ಟಿಗೆ ಮಾಡಿದ್ವಿ, ಒಂದಿನ ಗೆಣಸ್ಲೆ ಮಾಡಿದ್ವಿ. ಇದ್ರ ರೆಸಿಪೀಸ್ನೆಲ್ಲ ನಾನು ನೆಕ್ಸ್ಟ್ ಯಾವಾಗಾದ್ರೂ ರೆಕಾರ್ಡ್ ಮಾಡ್ತೀನಿ. ಈ ಸರಿ ನನಗೆ ರೆಸಿಪಿ ರೆಕಾರ್ಡಿಂಗ್ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ, ಹಾಗೆ ನಾವೇ ಮಾಡುವಾಗ ಈಸಿಯಾಗಿ ಪಟಪಟ್ಟಾಗಿ ಹೋಗುತ್ತೆ. ಹಾಗೆ ಈಗ ನೆಕ್ಸ್ಟು ಗಾರ್ಡನ್ ಅಪ್ಡೇಟ್ಸನ್ನು ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ದರು. ನಾನು ಇಲ್ಲಿ ಅಷ್ಟೇ ನನ್ನ ಗಿಡಗಳೆಲ್ಲ ಶಿಫ್ಟ್ ಮಾಡಿ, ಸಾರಿ ಫಾರ್ ಬ್ಯಾಕ್ಗ್ರೌಂಡ್ ನಾಯ್ಸ್, ತುಂಬಾ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ. ಗಿಡಗಳೆಲ್ಲ ತುಂಬ ಧೂಳಾಗ್ಬಿಟ್ಟಿದ್ವು, ನಿನ್ನೆ ಗಿಡಗಳಿಗೆಲ್ಲ ಸ್ನಾನ ಮಾಡ್ತೀವಿ, ಮತ್ತೆ ವಾಪಸ್ ಇವತ್ತು ಧೂಳಾಗಿದೆ. ಬಟ್ ಆದರೂ ಕೂಡ ಗಿಡಗಳ ಕಂಡೀಷನ್ ಹೇಗಿದೆ ತೋರಿಸ್ತೀನಿ. ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬರ್ತಾ ಇದೆ, ಬಟ್ ಆದರೆ ತುಂಬಾ ಧೂಳು ಬರುತ್ತೆ. ಎಲ್ಲ ಗಿಡಗಳ ಮೇಲೂ ಕೂಡ ತುಂಬ ಧೂಳಾಗತ್ತೆ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿರೋದ್ರಿಂದ. ಹಾಗೆ ದಿನ ಒಮ್ಮೆ ಎಲ್ಲ ಗಿಡಗಳನ್ನು ಕೂಡ ನೀರು ಹಾಕಿ ಮೇಲಿಂದ ಪೈಪಲ್ಲಿ ನೀರು ಹಾಕಿ ತೊಳಿಬೋದು ಅನ್ನೋದಕ್ಕೋಸ್ಕರ ವಾಪಸ್ ಒಂದೇ ಜಾಗಕ್ಕೆ ನಾನು ಇದನ್ನೆಲ್ಲ ಶಿಫ್ಟ್ ಮಾಡಿದ್ದೀನಿ. ಹಾಗೆ ಕೊತ್ತಂಬರಿ ಪೂರ್ತಿ ರೆಡಿಯಾಗಿದೆ, ಇದನ್ನ ಇನ್ನು ಈ ಕೊತ್ತಂಬರಿನೆಲ್ಲ ಬಿಡಿಸಿ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಇದೆ ಇದಕ್ಕೆ ಅಂತ ಅಂದರೆ, ನಾವು ಅಂಗಡಿಯಿಂದ ತರೋ ಕೊತ್ತಂಬರಿಗಿಂತ ಕೂಡ ಇದು ತುಂಬಾ ಚೆನ್ನಾಗಿದೆ. ಒಂದು ಕೊತ್ತಂಬರಿ ಕಾಳನ್ನು ಬಾಯಲ್ಲಿ ಹಾಕಿ ಆಗಿದ್ರೂ ಕೂಡ ಸಾಕು, ಕೊತ್ತಂಬರಿ ಫ್ಲೇವರ್ ಅಷ್ಟು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಎಷ್ಟೊಂದಾಗಿದೆ ನೋಡಿ, ಇದರಲ್ಲಿ ಇದರಲ್ಲಿ ಎಲ್ಲ ಕಡೆಗೂ ಇದೆ ಕೊತ್ತಂಬರಿ. ನೋಡಿ ಈ ರೀತಿ ಒಂದು ಗಿಡದಲ್ಲಿ ಎಷ್ಟೊಂದು ಕೊತ್ತಂಬರಿ ಬಿಡುತ್ತೆ ನೋಡಿ. ಇದನ್ನು ನೆಕ್ಸ್ಟ್ ನಾನು ಅಡುಗೆಗೆ ಯೂಸ್ ಮಾಡ್ಕೋಬೋದು. ಎಷ್ಟೊಂದು ಚೆನ್ನಾಗಿ ಕೊತ್ತಂಬರಿ ರೆಡಿ ಆಯಿತು, ತುಂಬಾ ಸ್ಟ್ರಾಂಗ್ ಫ್ಲೇವರು ಕೂಡ ಇದೆ. ನೆಕ್ಸ್ಟ್ ಇದನ್ನೆಲ್ಲ ತೆಗಿಬೇಕಷ್ಟೇ ನಾನು ಕೊತ್ತಂಬರಿನ. ಹಾಗೆ ಇನ್ನೊಂದು ತೋರಿಸ್ಬೇಕಿತ್ತು, ಇರಿ ಒಂದು ಸೆಕೆಂಡು. ಮೆಂತ್ಯ ಕೂಡ, ಮೆಂತ್ಯ ಗಿಡನ ಹಾಗೇ ಬಿಟ್ಬಿಟ್ಟಿದೆ, ಕಿತ್ತಿರಲಿಲ್ಲ. ಮೆಂತ್ಯ ನೋಡಿ ಈ ಥರ ಬೀನ್ಸಲ್ಲಿ ಬರೋದು ಸೀಡು, ಬೀನ್ಸ್ ಬಿಟ್ಟಿದೆ ಇದರಲ್ಲಿ, ಒಳಗಡೆ ಮೆಂತ್ಯ ಸೀಡ್ ಆಗುತ್ತೆ. ಮೆಂತ್ಯ ಗಿಡದಲ್ಲಿ ಈ ಥರ ಬೀಜ ಆಗಲ್ಲ, ಸೀಡ್ ಈ ರೀತಿ ಬೀನ್ಸ್ ಥರ ಬಂದು ಸೀಡ್ ಆಗುತ್ತೆ. ಇದು ಮೆಂತ್ಯ ಗಿಡದ್ದು. ಕೊತ್ತಂಬರಿನ ನೀವು ನೋಡಿದ್ದೀರಾ ಅಲ್ಲಿ. ಸೊ ಹಾಗೇ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ತುಂಬ ಅಂದರೆ ತುಂಬಾ ಧೂಳು ಸೌಂಡು ಎಲ್ಲನೂ ಇದೆ. ಇಗ್ನೋರ್ ದ ಬ್ಯಾಕ್ಗ್ರೌಂಡ್ ನಾಯ್ಸ್, ಸಾಧ್ಯ ಆದರೆ ನನ್ನ ಮಾತನ್ನು ಕೇಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಇದರಲ್ಲಿ ನೋಡಿ ಎಷ್ಟು ಮೊಗ್ಗು ಬಿಡ್ತಿದೆ ಈಗ ಅಂತಂದರೆ, ಎಲೆನೇ ಇಲ್ಲ ಮೊಗ್ಗೆ ಜಾಸ್ತಿ ಅನ್ನೋ ಹಾಗೆ ಅಷ್ಟು ಮೊಗ್ಗು ಬಿಡ್ತಾ ಇದೆ. ಗಿಡ ನೋಡಿದ್ರೆ ಖುಷಿ ಆಗುತ್ತೆ, ಈ ರೀತಿ ಹೂ ಬಿಟ್ಟಾಗ ಗಿಡಗಳನ್ನು ಬೆಳೆಸೋರಿಗೂ ಕೂಡ ಖುಷಿ, ನೋಡೋದಕ್ಕೂ ಕೂಡ ಖುಷಿ, ತುಂಬಾ ಚೆನ್ನಾಗನ್ಸುತ್ತೆ. ಹಾಗೆ ಈ ಕಡೆನೂ ಕೂಡ ಅಷ್ಟೇ, ಈ ಗಿಡದ ಮೇಲೆ ಸ್ಪೆಷಲ್ ಎಫರ್ಟ್ ಎಷ್ಟಾಗಿದ್ದೀನಿ ಅಂತಂದರೆ, ಪ್ರತಿದಿನ ಅಕ್ಕಿ ತೊಳೆದ ನೀರನ್ನು ಹಾಕ್ತಾ ಇದ್ದೆ. ಈ ಸರಿ ತುಂಬಾ ಹೆಲ್ದಿಯಾಗಿ ಚಿಗುರೊಡೆದು ಬಂದಿದೆ.
ಈ ಸರಿ ನಾನು ಎಕ್ಸ್ಪೆಕ್ಟ್ ಮಾಡಿದಾಗ ಬರ್ಬೋದು ಈ ಗಿಡ. ತುಂಬಾ ಚೆನ್ನಾಗಿ ಬೆಳ್ಕೊಂಡು ಬರ್ತಾ ಇದೆ. ಈ ದಾಸವಾಳಗಳು ಕೂಡ ಅಷ್ಟೇ, ಎಲ್ಲನೂ ತುಂಬ ಚೆನ್ನಾಗಿ ಮೊಗ್ಬಿಟ್ಟು ಹೂವಾಗ್ತಾ ಇದೆ. ಗಿಡಗಳು ಚೆನ್ನಾಗಿ ಬಂದರೆ ನೋಡೋದಕ್ಕೂ ಕೂಡ ಖುಷಿ. ಸೇವಂತಿಗೆನೂ ಕೂಡ ಈಗ ಮತ್ತೆ ಹೂ ಬಿಡೋದಕ್ಕೆ ವಾಪಸ್ ಮೊಗ್ಗು ಬಿಡ್ತಾ ಇದೆ. ಇದರಲ್ಲಿ ಒಮ್ಮೆ ಹೂ ಬಿಡೋಕ್ಕೆ ಶುರುವಾದ ಮೇಲೆ ಎಲ್ಲದರಲ್ಲೂ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೇವಂತಿಗೆ ಕೂಡ. ಇದರಲ್ಲೂ ನೋಡ್ಬೋದು ಎಷ್ಟೊಂದು ಮೊಗ್ಗಿದೆ ಅಂತ, ತುಂಬಾ ಮೊಗ್ಗಿದೆ. ಹಾಗೆ ಇದಂತೂ ಫುಲ್ ಕಲರ್ಫುಲ್ ಆಗಿ ಹೂ ಆಗ್ತಾ ಇದೆ. ಇದು ನೋಡಿ ನಮ್ಮ ಕಾಸ್ಮೋಸ್ ಹೂವು, ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟರ್ಫ್ಲೈಸ್ ಕೂಡ ಈಗ ಸಾಕಷ್ಟು ಬರುತ್ತೆ ನಮ್ಮ ಗಾರ್ಡನಲ್ಲಿ. ತುಂಬ ಹೂಗಳಿರೋದ್ರಿಂದ ಬಟರ್ಫ್ಲೈಸ್ ಕೂಡ ತುಂಬ ಬರ್ತಿರುತ್ತೆ, ನೋಡೋದಕ್ಕೆ ಖುಷಿ. ಸೊ ಇವಿಷ್ಟು ಕೂಡ ನಮ್ಮ ಗಾರ್ಡನ್ ಅಪ್ಡೇಟ್ಸು. ಎಲ್ಲ ಗಿಡನೂ ಕೂಡ ತುಂಬಾ ಹೆಲ್ದಿಯಾಗಿ ಚೆನ್ನಾಗಿ ಬರ್ತಾ ಇದೆ. ಗಿಡ ತುಂಬ ಹೂ ನೋಡುವಾಗ ತುಂಬ ಅಂದರೆ ತುಂಬಾ ಖುಷಿಯಾಗತ್ತೆ. ಅಪ್ಡೇಟ್ಸ್ ನೋಡಿದ್ರೆ ಅಲ್ವಾ, ಇವಾಗ ನಾವು ಒಳಗಡೆ ಕೂತ್ಕೊಂಡು ಮಾತಾಡೋಣ, ಇಲ್ಲ ಅಂದರೆ ಏನು ಸೌಂಡೇ ಕೇಳಲ್ಲ, ನಾನು ಮಾತಾಡಿದ್ದೆ ಕೇಳಲ್ಲ. ಹಾಗಾಗಿ ಸೊ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿರೋವರೆಗೂ ನನ್ನ ಗಿಡನ ಜೋಪಾನ ಮಾಡೋದು ತುಂಬ ಕಷ್ಟ. ಒಂದು ಬಿಸಿಲು ಜಾಸ್ತಿ, ಇನ್ನೊಂದು ಧೂಳು ಜಾಸ್ತಿ, ಬಟ್ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ರತಿದಿನ ಗಿಡಗಳ ಎಲೆನೆಲ್ಲ ನೀಟಾಗಿ ಒಮ್ಮೆ ಪೈಪಲ್ಲಿ ನೀರು ಸ್ಪ್ರೇ ಮಾಡಿ ವಾಶ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದರೆ ಸಮ್ಮರಲ್ಲಿ ಗಿಡಗಳು ಸರ್ವೈವ್ ಆಗೋದು ಕಷ್ಟ. ತುಂಬ ಧೂಳು ಕೂಡ, ಸಿಮೆಂಟ್ ಧೂಳು ಮೇನ್ ಆಗಿ ಗಿಡಗಳಿಗೂ ಕೂಡ ಹಾರ್ಮ್ ಆಗೋದೇ. ನಾನು ಅವಾಗ ಅಂದ್ಕೊಳ್ತಿದ್ದೆ ನಮ್ಮ ಒಳಗಡೆ ಎಷ್ಟು ಧೂಳು ಹೋಗಿರ್ಬೋದು ಅಂತ. ಸೊ ವಿ ಆರ್ ಹೆಲ್ಪ್ಲೆಸ್. ಹಾಗೆ ಈ ಗಿಡ ಒಂದು ತೋರಿಸಿರ್ಲಿಲ್ಲ ಅಲ್ಲ, ಇದನ್ನು ಕೂಡ ನೋಡಿಬಿಡಿ ಎಷ್ಟು ಚೆನ್ನಾಗಿ ಬ್ರಾಂಚಸ್ ಬರ್ತಾ ಇದೆ ಅಂತ. ಇಷ್ಟಿಷ್ಟು ಉದ್ದ ಬೆಳೀತಾ ಇದೆ ಈಗ ಎಲ್ಲ ಕಡೆಗೆ. ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಇಡೋದಕ್ಕಿಂತ ನ್ಯಾಚುರಲ್ ಪ್ಲಾಂಟ್ಸ್ ಇಟ್ಟಾಗ ಅದರ ಫೀಲು ಬೇರೆನೇ ಇರುತ್ತೆ. ತುಂಬಾ ಖುಷಿ ಆಗುತ್ತೆ ಈ ಟೇಬಲ್ ಮೇಲೆ ಈ ಪ್ಲಾಂಟನ್ನು ನೋಡೋವಾಗ ಪ್ರತಿ ಸರಿನೂ. ಹಾಗೆ ಇನ್ನೊಂದು ಅಪ್ಡೇಟ್ಸ್ ಹೇಳಬೇಕಿತ್ತು. ಲಾಸ್ಟ್ ವೀಕ್ ನಾನು ಬ್ಲಾಗ್ ಮಾಡಿರಲಿಲ್ಲ, ಬಟ್ ನಮ್ಮ ಮನೆಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ರು, ನನ್ನ ಕಸಿನ್ನು. ಸ್ಪೆಷಲ್ ಗೆಸ್ಟ್ ಅಂದರೆ ಯಾರು ತುಂಬ ದೂರದವರಲ್ಲ, ನನ್ನ ಕಸಿನ್ ಬಂದಿದ್ದು. ಸೊ ಆಫ್ಟರ್ ಸೋ ಲಾಂಗ್, 6 ಇಯರ್ಸ್ ಲೇಟರ್ ನಾನು ಅವಳನ್ನ ಮೀಟ್ ಮಾಡಿದ್ದು ತುಂಬ ತುಂಬ ಖುಷಿಯಾಗಿತ್ತು. ಅವಳಿರೋದು US ಅಲ್ಲಿ, ಸೊ ಹಾಗಾಗಿ ನಾವು ಫ್ರೀಕ್ವೆಂಟ್ ಆಗಿ ಮೀಟ್ ಆಗಲ್ಲ. 3 ಇಯರ್ಸ್ ಬ್ಯಾಕ್ ಬಂದಾಗ ನನಗೆ ಚಿಕನ್ ಪಾಕ್ಸ್ ಆಗಿತ್ತು ಆ ಟೈಮಲ್ಲಿ, ಸೊ ಹಾಗಾಗಿ ನಾನು ಮೀಟ್ ಮಾಡಿರಲಿಲ್ಲ. ಸೊ ಫೈನಲಿ ಅಂತೂ ಇಷ್ಟು ವರ್ಷದ ನಂತರ ಮೊನ್ನೆ ನಮ್ಮ ಮನೆಗೆ ಬಂದಿದ್ಲು, ಮೀಟ್ ಮಾಡಿದ್ವಿ, ಸಾಕಷ್ಟು ಮಾತಾಡಿದ್ವಿ. ತುಂಬ ಜಾಸ್ತಿ ಹೊತ್ತು ಟೈಮ್ ಸಿಗಲಿಲ್ಲ, ಬಟ್ ಸಿಕ್ಕಿದ್ದು ಸ್ವಲ್ಪ ಹೊತ್ತಲ್ಲೇ ಸಾಕಷ್ಟು ಚೆನ್ನಾಗಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ನಾನು ಅವತ್ತು ಬ್ಲಾಗ್ ಮಾಡಿರಲಿಲ್ಲ, ಬಟ್ ಫೋಟೋ ತೊಗೊಂಡಿದ್ವಿ ಲಕ್ಕಿಲಿ. ಆ ಫೋಟೋನೇ ಶೇರ್ ಮಾಡ್ತೀನಿ, ನನ್ನ ಕಸಿನ್ ಶ್ವೇತಾ ಕೂಡ ನೀವು ನೋಡಿ. ಒಮ್ಮೆ ಮಕ್ಕಳಿಗೂ ಕೂಡ ತುಂಬಾ ಖುಷಿಯಾಗಿತ್ತು, ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಇದ್ರು. US ಅಲ್ಲಿ ಯಾವ ರೀತಿ ಇರುತ್ತೆ, ರೋಡ್ಸ್ ಯಾವ ಥರ ಇರುತ್ತೆ, ಕಾರ್ಸ್ಗಳ ಬಗ್ಗೆ ಡಿಸ್ಕಷನ್ಸ್ ಆಗ್ತಾ ಇತ್ತು. ತುಂಬ ವಿಷಯಗಳನ್ನು ತಿಳ್ಕೊಳ್ತಾ ಇದ್ರು. ಮಕ್ಕಳಿಗೂ ಕೂಡ ಕ್ಯೂರಿಯಾಸಿಟಿ ಇತ್ತು ಅಲ್ಲಿ ಯಾವ ರೀತಿ ಇರುತ್ತೆ ಅಂತ. ಸೊ ಆಫ್ಟರ್ ಲಾಂಗ್ ಟೈಮ್ ಯೂಶ್ವಲಿ ವಿಡಿಯೋ ಕಾಲ್ಸ್ಗಳಲ್ಲಿ ಮಾತಾಗ್ತಿರುತ್ತೆ, ಬಟ್ ಪರ್ಸ್ನಲಿ ಮನೆಗೆ ಬಂದು ಮೀಟ್ ಆದಾಗ ಆಗೋ ಖುಷಿ ಬೇರೆನೇ ಇರುತ್ತೆ. ಬಟ್ ಆದರೆ ಒಂದೇನು ಅಂತ ಅಂದರೆ ಶ್ವೇತಾ ಮಾತ್ರ ಬಂದಿರಲಿಲ್ಲ, ಶ್ವೇತಾ ಜೊತೆಗೆ ಗಿಫ್ಟನ್ನು ಕೂಡ ತೊಗೊಂಬಂದಿದ್ಲು. ನಾನು ನೋಡ್ತಿದ್ದಾಗೆ ನಾನು ಹೇಳ್ತೀನಿ ಅಂತಂದರೆ, ನಾನು ಮಿನಿಮಲಿಸ್ಟ್ ಅಂತ ಗೊತ್ತಲ್ವ ನಿನಗೆ, ಯಾಕೆ ಗಿಫ್ಟ್ ತೊಗೊಂಡು ಬಂದಿ ಅಂತ. ಸೊ ಏನು ಗಿಫ್ಟ್ ಅನ್ನೋದನ್ನು ಕೂಡ ತೋರಿಸ್ತೀನಿ, ಹ್ಯಾಂಡ್ ಬ್ಯಾಗ್. ಸೊ ಯೂಶ್ವಲಿ ನಾನು ಇಕೋ ಫ್ರೆಂಡ್ಲಿ ಜರ್ನಿ, ಮಿನಿಮಲಿಸಮ್ ಜರ್ನಿನಲ್ಲಿ ಇರ್ತೀನಿ, ಬಟ್ ನನಗೆ ಗಿಫ್ಟ್ಗಳು ಬಂದಾಗ ನಿಜಕ್ಕೂ ಹ್ಯಾಂಡಲ್ ಮಾಡೋದು ಸಮಟೈಮ್ಸ್ ಕಷ್ಟ ಆಗುತ್ತೆ. ನಾನು ರಿಕ್ವೆಸ್ಟ್ ಮಾಡಿದೆ ಹಂಗೂ ಕೂಡ ನನಗೆ ಬೇಡ, ಇನ್ಯಾರಿಗಾದರೂ ಕೊಡು, ಇನ್ಯಾರಿಗಾದರೂ ಬ್ಯಾಗ್ ಯೂಸ್ ಆಗೋರಿಗೆ ಕೊಡ್ಬೋದಿತ್ತು ನೀನು, ನಾನು ಯೂಶ್ವಲಿ ಯಾರ ಹತ್ರ ಗಿಫ್ಟ್ ತೊಗೊಳಲ್ಲ. ಎಷ್ಟೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಬಟ್ ಅವಳು ಇದನ್ನು ನಾನು US ಇಂದ ನಿನಗೋಸ್ಕರನೇ ತೊಗೊಂಬಂದಿರೋದು, ನೀನೇ ತೊಗೋಬೇಕು ಅಂತ. ಸೊ ಫೈನಲಿ ಐ ಕುಡಂಟ್ ಸೇ ಸಮಟೈಮ್ಸ್ ಈಗೂ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಹಾಗಾಗಿ ಯೂಸ್ ಮಾಡಲೇಬೇಕು. ಚೆನ್ನಾಗಿದೆ ಬ್ಯಾಗ್, ತುಂಬ ಚೆನ್ನಾಗಿದೆ, ನಥಿಂಗ್ ರಾಂಗ್ ವಿತ್ ಬ್ಯಾಗ್, ತುಂಬಾ ಚೆನ್ನಾಗಿದೆ. ಎಲ್ಲ ಕಂಪಾರ್ಟ್ಮೆಂಟ್ಸ್ಗಳು ಕೂಡ ತುಂಬ ಚೆನ್ನಾಗಿದೆ, ಬ್ಯಾಗ್ ಬಗ್ಗೆ ಮತ್ತೆ ಇಲ್ಲ. ಬಟ್ ಆದರೆ ನಾನು ಮಿನಿಮಲಿಸ್ಟ್ ಆಗಿರೋದಕ್ಕೆ ನನಗೆ ಗಿಫ್ಟ್ಗಳನ್ನು ರಿಸೀವ್ ಮಾಡುವಾಗ ತುಂಬ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಆದರೆ ನನ್ನ ಹತ್ರ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯನೇ ಆಗಲಿಲ್ಲ ಅವ್ರನ್ನ. ಅಲ್ಲಿಂದ ನಿನಗೋಸ್ಕರ ಬಂದಿದ್ದೀನಿ, ನೀನು ಬೇಡ ಅಂತ ಅನ್ನೋದೆ ತುಂಬ ರೂಢ ಅನಿಸುತ್ತೆ. ನಾವು ತೀರಾ ಕೆಲವೊಮ್ಮೆ ಇಲ್ವೇ ಇಲ್ಲ ಅನ್ನೋದಕ್ಕೆ ಆಗಲ್ಲ, ತೊಗೋಬೇಕಾಗತ್ತೆ. ನೀನು ನನ್ನ ಹತ್ರ ಆ ಥರದ್ದು ಸ್ಲಿಂಗ್ ಬ್ಯಾಗ್ ಇರಲಿಲ್ಲ ಕೂಡ, ಹಾಗಾಗಿ ಯೂಸ್ ಮಾಡ್ತೀನಿ.
ನಡೆದೋಗತ್ತೆ ಅಂತ ಸುಮ್ಮನಾಗಿ ನಾನು. ಸಮಟೈಮ್ಸ್ ಕೆಲವೊಂದಿಷ್ಟು ಕಾಂಪ್ರಮೈಸಸ್ಗಳಿರುತ್ತೆ. ಎಲ್ಲ ಸರಿ ನಾವು ಪ್ರತಿಯೊಂದು ನಾನು ಅಂದ್ಕೊಂಡಂಗೆ ಎಕ್ಸಾಕ್ಟ್ಲಿ 100% ಹಾಗೇನೆ ಇರ್ತೀನಿ ಅಂತ ಅನ್ನೋಕ್ಕೂ ಆಗಲ್ಲ. ಕೆಲವೊಮ್ಮೆ ಬೆಂಡ್ ಡೌನ್ ಆಗೋದು ಅನಿವಾರ್ಯ ಆಗೋಗುತ್ತೆ. ಆಫ್ಟರ್ 6 ಇಯರ್ಸ್ ನಾನು ಅವ್ರನ್ನ ಮೀಟ್ ಮಾಡಿ ಅವ್ರು ನಮ್ಮ ಮನೆಗೆ ನನ್ನ ಮೀಟ್ ಮಾಡೋಕ್ಕೆ ಅಂತ ಬಂದು ಅಲ್ಲಿಂದ ಅಮೆರಿಕದಿಂದ ಬ್ಯಾಗ್ ತೊಗೊಂಡು ಬಂದು ನಾನು ಬೇಡ ಅಂತ ವಾಪಸ್ ಕಳಿಸಿದ್ರೆ ಅವಳಿಗೆ ಹೇಗಾಗ್ಬೋದು ಅಂತ ಯೋಚನೆ ಮಾಡಿ ಆಮೇಲೆ ಸರಿ ಅಂತ ಸುಮ್ಮನಾದೆ ನಾನು. ಸೊ ಬಟ್ ಇಟ್ ವಾಸ್ ನೈಸ್ ನಿಜಕ್ಕೂ ಕೂಡ ಮಾತಾಡಿ ತುಂಬ ಖುಷಿ ಆಯಿತು. ಒಂಥರ ಎದುರುಗಡೆ ಬಂದಾಗ ಮನೆಗೆ ಬಂದಾಗ ಆಗೋ ಖುಷಿನೇ ಬೇರೆ. ಅದು ಏನೇ ವಿಡಿಯೋ ಕಾಲ್ ಅಲ್ಲಿ ಏನೇ ಕಾಲ್ಸ್ ಅಲ್ಲಿ ಎದುರುಗಡೆ ಪರ್ಸ್ನಲಿ ಮೀಟ್ ಆದಾಗ ಆಗೋ ಖುಷಿ ಬೇರೆನೇ ಇರುತ್ತೆ. ಹಾಗೆ ಇದಕ್ಕಿಂತ ಮುಂಚೆ ಸೋ ಮೆನಿ ಥಿಂಗ್ಸ್ ಎಲ್ಲ ಹ್ಯಾಪೆಂಡ್ ಆಗೋದಕ್ಕಿಂತ ಮುಂಚೆ ಇನ್ನು ತುಂಬ ಲಾಂಗ್ ಬ್ಯಾಕು ಐ ಥಿಂಕ್ ನಾನು ಬ್ಲಾಗ್ ಮಾಡಿದ್ರೆ ಯಾವುದೋ ಕಾಲ ಆಗೋಯ್ತು ಅಂತ ಅಂದ್ಕೊಳ್ತೀನಿ. ಇನ್ನು ಮುಂಚೆ ಡ್ಯೂರೇಷನಲ್ಲಿ ನಾನು ಸೀರೆಯನ್ನು ಕೂಡ ಪರ್ಚೇಸ್ ಮಾಡಿದ್ದೆ. ಅದೊಂದು ಅಪ್ಡೇಟ್ಸನ್ನು ಕೊಡೋದು ಬಾಕಿನೇ ಇತ್ತು. ಹಾಗೆ ಈಕೋ ಫ್ರೆಂಡ್ಲಿ ಕೆಲವು ಅಪ್ಡೇಟ್ಸ್ ಕೊಡೋದು ಬಾಕಿ ಇತ್ತು ಅಂತ ಹೇಳಿದ್ದೆ ಅಲ್ವಾ. ಸೊ ಆ ಡ್ಯೂರೇಷನಲ್ಲಿ ಆ ದಿನ ಕೂಡ ನಾನು ಬ್ಲಾಗ್ ಮಾಡಿರಲಿಲ್ಲ. ಬಟ್ ನಾನು 3 ಕಾಟನ್ ಸೀರೆನ ತೊಗೊಂಡಿದ್ದೆ. ಕಾಟನ್ ಸೀರೆನೇ ಬೇಕು ಅಂತ ಎಷ್ಟೊಂದು ಶಾಪ್ಗಳನ್ನ ಹುಡುಕಿ ಹುಡುಕಿ ಕಾಟನ್ ಸೀರೆ ತೊಗೊಂಡಿದ್ದೆ. ಸೊ ಆ ಕಾಟನ್ ಸೀರೆಗಳನ್ನು ಕೂಡ ಇವತ್ತು ನಿಮಗೆ ತೋರಿಸ್ಬಿಡ್ತೀನಿ ರೀ. ಸೊ ಈಗ 3 ಕಾಟನ್ ಸೀರೆಗಳನ್ನ ನಾನು ತಗೊಂಡು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಸೊ ಈ ಸಮ್ಮರ್ಗೆ ಬೇಕಾಗತ್ತೆ ಅನ್ನೋದಕ್ಕೋಸ್ಕರ ನನ್ನ ಹಸ್ಬೆಂಡ್ ಸಜೆಷನ್ ಮೇರೆಗೆ ಒಂದು 2-3 ಆದ ಸಿಂಪಲ್ ಕಾಟನ್ ಸಾರಿ ಬೇಕು. ಎಲ್ಲಾದರೂ ಹೋಗುವಾಗ ಅಥವಾ ಕೆಲವು ಫಂಕ್ಷನ್ಸ್ಗಳಲ್ಲಿ ನಾವು ಗ್ರ್ಯಾಂಡ್ ಸೀರೆಗಳನ್ನೇ ಉಡೋದು ಸಾಧ್ಯ ಆಗಲ್ಲ. ಅಂಥ ಟೈಮಲ್ಲಿ ಕಾಟನ್ ಸೀರೆಗಳು ಬೇಕಾಗುತ್ತೆ ಅಂತ ನನ್ನ ಹಸ್ಬೆಂಡ್ ಸಜೆಷನ್ ಮೇರೆಗೆ ನಾನು 3 ಕಾಟನ್ ಸೀರೆ ತೊಗೊಂಡಿದ್ದೀನಿ. ಸೊ ಇದು ಬಿಟ್ಟಿಗೆ ಏನೇ ಶಾಪಿಂಗ್ ಇರಲಿಲ್ಲ. ಒಂದು ಈ ಬ್ಯಾಗ್ ಗಿಫ್ಟ್ ಬಂದಿದ್ರೆ ಅಪ್ಡೇಟ್ಸ್ ಹೇಳಬೇಕಿತ್ತು. ಇನ್ನೊಂದು ಕಾಟನ್ ಸೀರೆ, ಸಿಂಪಲ್ ಕಾಟನ್ ಸೀರೆಗಳು, ಏನು ತುಂಬ ಕಾಸ್ಟ್ಲಿ ಫ್ಯಾನ್ಸಿ ಸೀರೆಗಳಲ್ಲ. ಕಾಟನ್ ಸೀರೆಗಳನ್ನ 3 ಸೀರೆ ತಗೊಂಡಿದ್ದೀನಿ. ಬ್ಲೌಸ್ ಕೂಡ ಸ್ಟಿಚ್ ಆಗಿದೆ ಆಲ್ರೆಡಿ ಸಮ್ಮರಲ್ಲಿ. ಐ ಹೋಪ್ ಈ ಸೀರೆಗಳನ್ನ ತುಂಬ ಲೈಟ್ ವೈಟ್ ಇರುತ್ತೆ, ಕಾಟನ್ ಆದರೆ ಬೆಟರು ಅನ್ನೋದಕ್ಕೋಸ್ಕರ ನೋಡೋಣ. ಎಲ್ಲ ಸೀರೆನೂ ಕೂಡ 550 rupees ಅರೌಂಡು. ಅಗೇನ್ ಇದನ್ನ ಬ್ಲೌಸಿಗೆ ನಾನು ಬ್ಲೌಸಿಗೆ ಪೇ ಮಾಡಿದ್ದು ಕೂಡ 550 rupees, ಸೀರೆಗಿರೋದು 550 rupees ನನಗೆ ಅನಿಸ್ತಿತ್ತು. ಅಯ್ಯೋ ಈ ಸೀರೆ ಕೊಡೋ ಪ್ರೈಸನ್ನು ಬ್ಲೌಸ್ ಸ್ಟಿಚಿಂಗಿಗೆ ಬೇರೆ ಕೊಡಬೇಕಾ ಅಂತ. ಬಟ್ ಸ್ಟಿಲ್ ನೋಡೋಣ ಎಷ್ಟು ಸರಿ ಉಡಕ್ಕೆ ಬರುತ್ತೆ ನಂಗೆ ಗೊತ್ತಿಲ್ಲ. ಕ್ವಾಲಿಟಿ ತುಂಬ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ತುಂಬ ಒಂಥರ ಥಿನ್ ಆಗಿದೆ, ಬಬಲ್ಸ್ ಬರೋ ಥರದಲ್ಲಿದೆ. ಬಟ್ ಅದನ್ನು ನನಗೆ ಕಾಟನ್ನೇ ಬೇಕಿತ್ತು ಪರ್ಟಿಕ್ಯುಲರ್ಲಿ. ಒನ್ ಆ್ಯಂಡ್ ಓನ್ಲಿ ರೀಸನ್ ಈಕೋ ಫ್ರೆಂಡ್ಲಿ ಅನ್ನೋದಕ್ಕೋಸ್ಕರ ನಾನು ಕಾಟನ್ ಹುಡುಕಿ 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 ತೊಗೊಂಡಿದ್ದೀನಿ. ಒಂದು ಈ ಸರಿ, ಇನ್ನೊಂದು ಇದು. ಅಫ್ಕೋರ್ಸ್ ನನಗೆ ಗ್ರೇ ಎಷ್ಟು ಇಷ್ಟ ಅನ್ನೋದು ನಿಮ್ಗೆ ಗೊತ್ತು. ಸೊ ಇದು ತುಂಬ ಒಂಥರ ಡಲ್ ಅನಿಸುತ್ತೆ ಅಂತ ನಿಮಗೆ ಅನಿಸ್ಬೋದು. ಬಟ್ ಡಲ್ ಅನಿಸುತ್ತೆ ನಿಜವಾಗ್ಲೂ ಕೂಡ, ಹುಟ್ಟಾಗ್ಲೂ ಡಲ್ ಅನಿಸುತ್ತೆ. ಬಟ್ ದಟ್ಸ್ ಓಕೆ, ಸಿಂಪಲ್ ಕಾಟನ್ ಸ್ಯಾರಿ ಬೇಕು ಅನ್ನೋದಕ್ಕೋಸ್ಕರನೇ ನಾನು ತಗೊಂಡಿದ್ದಲ್ವಾ. ಸೊ ಲುಕ್ ಬಗ್ಗೆ ನಾನು ತುಂಬ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಕಾಟನ್ ಅನ್ನೋದಷ್ಟೇ ಯೋಚನೆ ಮಾಡಿದ್ದು. ಇದು ಕೂಡ ಸೇಮ್ ಪ್ರೈಸ್, ಎಲ್ಲನೂ ಸೇಮ್ ಪ್ರೈಸನ್ನೇ 550 rupees. ಸೊ ಹಾಗೆ ಇದೊಂದು ಇದೊಂದು ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಎಲ್ಲನೂ ಕೂಡ ಸಿಂಪಲ್ ಪ್ಲೇನ್ ಸ್ಯಾರೀಸು. ಸೊ ಅಗೇನ್ ಬ್ಲೌಸಸ್ಸು ಕೂಡ ಸೇಮ್ ಪ್ಲೇನ್ ಸಿಂಪಲ್ ಸ್ಯಾರೀಸ್ನೇ. 3 ಸೀರೆನ ತಗೊಂಡಿದ್ದೆ ನಾನು. ಇದರಲ್ಲಿ 2 ಸೀರೆ ನಾನು ಉಟ್ಟಿದ್ದೀನಿ, ಇನ್ನೊಂದು ಸೀರೆ ನಾನು ಉಟ್ಟಿಲ್ಲ ಇನ್ನು ಕೂಡ. ಸೊ ಇದು 3 ಕಾಟನ್ ಸ್ಯಾರೀಸು ನನ್ನ ವಾರ್ಡ್ರೋಬಿಗೆ ಆ್ಯಡ್ ಆಗಿರೋದು. ಯಾವುದನ್ನು ಕೂಡ ತೆಗೆದು ಹಾಕಿರಲಿಲ್ಲ ನಾನು. ಇನ್ನು 3 ಸೀರೆ ನನ್ನ ಹತ್ರ ಇರು. ಈಗ ಆಲ್ರೆಡಿ 3 ಇತ್ತಲ್ಲ, ಅದ್ರ ಜೊತೆಗೆ ಇದು 3 ಇದೆ. ಯಾಕೆ ಅಂತಂದರೆ ಒಂದು ಕೆಲವು ಸಿಚುವೇಷನ್ಸ್ಗಳಲ್ಲಿ ನೀವು ಗ್ರ್ಯಾಂಡ್ ಸೀರೆ ಉಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಬೇಕಾಗತ್ತೆ ಅಂತ ನನ್ನ ಹಸ್ಬೆಂಡ್ ಸಜೆಷನ್ಸ್ ಮೇರೆಗೆ ನಾನು ತೊಗೊಂಡಿದ್ದೆ. ನಿಜಕ್ಕೂ ಕೂಡ ಒಳ್ಳೇದಾಯಿತು ನಾನು ತೊಗೊಂಡಿದ್ದಕ್ಕೆ. ಇದೆರಡು ಸೀರೆನ ನಾನು ಯೂಸ್ ಮಾಡಬೇಕಾದ ಸಿಚುವೇಷನ್ನು ಕೂಡ ಬಂದಿತ್ತು ಹಾಗಾಗಿ. ಬಟ್ ಎನಿ ಹೌ 3 ಕಾಟನ್ ಸೀರೆನೂ ಇರುತ್ತೆ, ಆ ಸೀರೆಗಳು ಕೂಡ ಇರುತ್ತೆ. ತೆಗೆದು ಹಾಕಲ್ಲ ನಾನು ಈ ಸರಿ. ಯೂಶ್ವಲಿ ನನ್ನ ನಂಬರ್ಸಿಗೆ ತುಂಬ ಸ್ಟಿಕ್ ಆನ್ ಆಗಿರ್ತೀನಿ. ಬಟ್ ಈ ಸರಿ ರಿಕ್ವೈರ್ಮೆಂಟ್ಸ್ ಬೇರೆ ಬೇರೆ ಇರೋದ್ರಿಂದ ನಾನು ತೆಗ್ದು ಹಾಕಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಗ್ರ್ಯಾಂಡ್ ಸೀರೆ 2 ಸೀರೆ ಇದೆ, 1 ನಾರ್ಮಲ್ ಸೀರೆ ಇದೆ, ಅದು ಬಿಟ್ಟು ಇನ್ನು 3 ಕಾಟನ್ ಸೀರೆಗಳಿದೆ. ಅಗೇನ್ ಇನ್ನೊಂದು ಎಡಿಷನ್ನು ಈ ಬ್ಯಾಗು. ನನ್ಗೆ ಅನಿಸ್ತಿತ್ತು ಯಾರಿಗಾದರೂ ಯೂಸ್ ಆಗೋರಿಗೆ ಕೊಟ್ಟರೆ ಇನ್ನು ಎಷ್ಟು ಇಷ್ಟಪಟ್ಟು ಇದನ್ನು ಬಳಸಿರೋರು ತಂದು ಕೊಟ್ಟಾಗ ಅಯ್ಯೋ ನಂಗೆ ಅಮೇರಿಕಾದಿಂದ ಬ್ಯಾಗ್ ತಂದು ಕೊಟ್ಟಿದ್ದಾರೆ ಅಂದರೆ ಎಷ್ಟು ಖುಷಿ ಪಟ್ಟಿರೋರು. ಯಾರಾದರೂ ಕೊಡ್ಬೋದಿತ್ತು ಇದನ್ನ ಅಂತಂದರೆ ಯಾರಿಗೆಲ್ಲ ಕೊಡಬೇಕು ಎಲ್ರಿಗೂ ತೊಗೊಂಬಂದಿದ್ದೀನಿ ನಿನಗೂ ಇಟ್ಕೊ ಅಂತ ಅಂದಾಗ ಐ ಕೆನಾಟ್ ಡೂ ಎನಿಥಿಂಗ್ ಬಟ್ ದಟ್ಸ್ ಓಕೆ. ಸೊ ಇದಿಷ್ಟು ಅಪ್ಡೇಟ್ಸು. ಇನ್ನೊಂದು ಇದೆಲ್ಲದಕ್ಕಿಂತನೂ ಕೂಡ ಮೋಸ್ಟ್ ಇಂಪಾರ್ಟೆಂಟು ಇಂಗ್ರೀಡಿಯೆಂಟು ನನ್ನ ಕಿಚನ್ಗೆ ಏನು ಹೇಳಿ ತೋರಿಸ್ತೀನಿ ರೀ.
ಏನ್ ಇರ್ಬೋದು ಗೆಸ್ ಮಾಡಿ, ಅಡಿಗೆ ಎಷ್ಟು ಮಾಡ್ತೀವೋ ನಾವು ಪಾತ್ರೆ ಕೂಡ ಅಷ್ಟೇ ರಾಶಿ ಇರುತ್ತೆ. ಅದನ್ನು ತೊಳೆಯೋದಕ್ಕೆ ನನಗೆ ಸೋಪ್ ನಟ್ಸ್ ಬೇಕಾಗುತ್ತೆ. ಸೊ ಸೋಪ್ ನಟ್ಸ್ ಅಂತಣ್ಣ, ಇಷ್ಟೊಂದು ಸೋಪ್ ನಟ್ಸ್ ಎಲ್ಲಿಂದ ಅಂತ ಅಂದ್ರೆ, ಪಪ್ಪ ಊರಿಗೆ ಬರೋವಾಗ ನಾನು ಕೇಳಿದ್ದು ಏನು ತರೋದು ಬೇಡ, ಜಸ್ಟ್ ನನಗೆ ಸೋಪ್ ನಟ್ಸ್ ಮಾತ್ರನೇ ಬೇಕು, ಸೋಪ್ ನಟ್ಸ್ ತಂದು ಕೊಡಿ ಅಂತ. ಸೊ ಪಪ್ಪ ಪುತ್ತೂರ್ಗೆ ತಂದುಕೊಟ್ಟಿದ್ರು, ನಾನು ಅಲ್ಲಿಂದ ತಗೊಂಡು ಬಂದಿದ್ದೀನಿ. ಸೊ ಸೋಪ್ ನಟ್ಸು ಸಿ, ಇಷ್ಟೊಂದು ಸೋಪ್ ನಟ್ಸ್ ಬಂದಿದೆ. ಅಟ್ಲಕಾಯಿ ಆ್ಯಂಡ್ ಟೊಳ್ಕಾಯಿ ಏನಂತಿರಲ್ಲ ಇದನ್ನ, ಇದು ಓಲ್ಡ್ ಸ್ಟಾಕ್ ಆ್ಯಕ್ಚುಲಿ ಇರೋದು. ಈ ವರ್ಷದ್ದು ಮತ್ತೆ ಹಿಂಗೆ ಸಿಗತ್ತೆ, ಅದನ್ನ ನೆಕ್ಸ್ಟ್ ನಾನು ಸಮ್ಮರ್ ಹಾಲಿಡೇಸಲ್ಲಿ ಹೋದಾಗ ತೊಗೊಂಬರ್ತೀನಿ ಅಲ್ಲಿವರೆಗೆ ಅಂತ. ಸೋಪ್ ನಟ್ಸ್ ಎಷ್ಟು ಸ್ಟಾಕ್ ಬಂದಿದೆ ಅದು ಇಲ್ಲೇನಿದೆ ಗೊತ್ತಾ? ಇದು ಗೋಧಿ ಹಿಟ್ಟು, ನಿನ್ನೆ ಮಿಲ್ಲಿಗೆ ಹೋಗಿ ಗೋಧಿ ಹಿಟ್ಟು ಹಾಕ್ಸ್ಕೊಂಬಂದಿದ್ದೀನಿ, ಜೊತೆಗೆ ಇದರಲ್ಲಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಇದೆ. ಸೊ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲಾನು ಕೂಡ ನಾನು ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಡು ಬಂದಿದ್ದೀನಿ. ಇವತ್ತು ಇದನ್ನೆಲ್ಲ ಜರಡಿ ಹಿಡಿದು ವಾಪಸ್ಸು ತುಂಬಿಸಿಡಬೇಕು, ಅದೊಂದು ಕೆಲಸ ಇದೆ. ಒಮ್ಮೆಗೆ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಡ್ಬಂದ್ಬಿಟ್ರೆ ಈಸಿ ಆಗುತ್ತೆ ಅಂತ ಒಂದು ಸುಮಾರು ದಿನಕ್ಕಾಗೋ ಹಾಗೆ ಎಲ್ಲಾನು ಕೂಡ ಹಿಟ್ಟು ಹಾಕ್ಸ್ಕೊಂಬಂದಿದ್ದೀನಿ. ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ದೆ, ನನಗೆ ಒಬ್ಬಳಿಗೆ ಎತ್ಕೊಂಬರೋದಕ್ಕೆ ಕಷ್ಟ ಆಗುತ್ತೆ ಅಂತ ಒಂದೇ ದಿನ ಎಲ್ಲಾನು ಬೇಕಂದೆಲ್ಲ ತಗೊಂಡು ಬಂದಿದ್ದೀನಿ ನಿನ್ನೆ. ಯಾಕೆಂದ್ರೆ ಇದರಿಂದ ಕವರ್ಸ್ ನಂಗೆ ಅವಾಯ್ಡ್ ಆಗುತ್ತೆ, ಇಲ್ಲ ಅಂದರೆ ಯೂಶ್ವಲಿ ಹಿಟ್ಟುಗಳು ಕಡಲೆ ಹಿಟ್ಟು ಆ ಥರದ್ದೆಲ್ಲ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ತೊಗೊಂಡಾಗ ನನಗೆ ಪ್ಲಾಸ್ಟಿಕ್ ಕವರ್ ಬರೋದು, ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಅದನ್ನು ಹಿಟ್ಟಿನ ಗಿರಣಿಯಿಂದ ಹಾಕ್ಸ್ಕೊಂಬರೋದಕ್ಕೆ ಶುರು ಮಾಡಿದ್ದೀನಿ. ಅಲ್ಲಿ ಕಡಲೆ ಹಿಟ್ಟು ಕೂಡ ಸಿಗುತ್ತೆ, ರಾಗಿ ಗೋಧಿ ಎಲ್ಲ ಅಲ್ಲೇ ಸಿಗುತ್ತೆ, ಅಲ್ಲೇ ತೊಗೊಂಡು ಅಲ್ಲೇ ಹಾಕ್ಸ್ಕೊಂಡು ಬಂದ್ಬಿಡ್ಬೋದು, ಕ್ಲೀನಾಗಿರೋದೇನೇ ಸಿಗುತ್ತೆ. ಸೊ ಜಾಸ್ತಿ ಎಫರ್ಟ್ ಅಂತಲೂ ಅನ್ಸಲ್ಲ, ಕಣ್ಣೆದುರಿಗೆ ವಿದೌಟ್ ಕೆಮಿಕಲ್ ಮಿಕ್ಸ್ ನಮಗೆ ನ್ಯಾಚುರಲ್ ಆಗಿರುವಂಥ ಪ್ರಾಡಕ್ಟ್ ಕೂಡ ಸಿಗುತ್ತೆ, ಪ್ಲಾಸ್ಟಿಕ್ ಕೂಡ ಅವಾಯ್ಡ್ ಆಗುತ್ತೆ. ಸೊ ನಾವು ಯೋಚನೆ ಮಾಡ್ಬೇಕಷ್ಟೇ, ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ಸ್ ಇದೆ. ಬಟ್ ಇನ್ನು ರವೆ ಮಾತ್ರ ನನಗೆ ಲೂಸ್ ಸಿಗ್ತಾ ಇಲ್ಲ, ಊರ ಕಡೆ ಎಲ್ಲ ರವಾನು ಲೂಸ್ ಸಿಗುತ್ತೆ ಈಸಿಯಾಗಿ, ಬಟ್ ನಮ್ಮನೆ ಹತ್ರದ ಶಾಪ್ಗಳಲ್ಲಿ ಎಲ್ಲೂ ಕೂಡ ರವೆ ಲೂಸ್ ಸಿಗ್ತಾ ಇಲ್ಲ. ಅದನ್ನೊಂದು ಇನ್ನೂ ಹುಡುಕಿ ನೋಡಿದ್ರೆ ಆಯಿತು, ಮಿಕ್ಕಿರೋದು ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಿಗ್ತಾ ಇದೆ. ಬೇಸಿಕ್ ಮಸಾಲೆ ಸಾಮಾನುಗಳು ಸಾಸಿವೆ ಜೀರಿಗೆ ಅವು ಮಾತ್ರ ಪ್ಯಾಕೆಟ್ಸ್ಗಳಲ್ಲೇ ಸಿಗ್ತಾ ಇದೆ, ಲೂಸ್ ಸಿಗ್ತಾ ಇಲ್ಲ. ಇನ್ನು ಅದೊಂದು ಹುಡುಕಿ ನೋಡಿದ್ರೆ ಐ ಥಿಂಕ್ ಆಲ್ಮೋಸ್ಟ್ ಸುಮಾರಷ್ಟು ವಿಷಯಗಳನ್ನ ಫಿಗರ್ ಔಟ್ ಮಾಡಿದ್ದೀನಿ ನನ್ನ ಇಕೋ ಫ್ರೆಂಡ್ಲಿ ಲೈಫ್ ಸ್ಟೈಲಲ್ಲಿ. ಸೊ ಕ್ರೆಟ್ ಗೋಯಿಂಗ್. ಹಾಗೆ ಇನ್ನೊಂದು, ನೆಕ್ಸ್ಟು ನಿನ್ನೆ ನಾವು ಷಣ್ಮುಖ ಟೆಂಪಲ್ಗೆ ಹೋಗಿದ್ವಿ ಇನ್ನೊಮ್ಮೆ. ಆದರೆ ನಾನು ನಿನ್ನೆ ಮೊಬೈಲ್ ತೊಗೊಂಡೇ ಹೋಗಿರಲಿಲ್ಲ, ಮೊಬೈಲನ್ನು ಮನೆಯಲ್ಲೇ ಬಿಟ್ಟು ಹೋಗಿದ್ದೆ. ನಾನು ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ಮೊಬೈಲನ್ನೆಲ್ಲ ಮನೆಯಲ್ಲೇ ಬಿಟ್ಟು ನಾವಷ್ಟೇ ಹೋಗಿ ಆರಾಮಾಗಿ ದೇವ್ರ ದರ್ಶನ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ ನಿನ್ನೆ. ಸೊ ನಾನು ಹೇಗೂ ನಿಮಗೆ ಮುಂಚೆ ತೋರಿಸಿದ್ದೆ ಅಲ್ಲ ಷಣ್ಮುಖ ಟೆಂಪಲನ್ನು, ಹಾಗಾಗಿ ನಾನು ನಿನ್ನೆ ಮತ್ತೆ ಬ್ಲಾಗ್ ಮಾಡಿರಲಿಲ್ಲ. ಬಟ್ ನಿಜಕ್ಕೂ ಒಂಥರ ಫುಲ್ ರಿಫ್ರೆಶ್ಮೆಂಟ್ ಥರ ಫೀಲ್ ಆಯಿತು, ಫುಲ್ ಫ್ಯಾಮಿಲಿ ಹೋಗಿ ಒಂದು ರಿಫ್ರೆಶ್ಮೆಂಟ್ ಥರ ಇತ್ತು. ಸೊ ಸೋ ಮೆನಿ ಥಿಂಗ್ಸ್, ಲೈಫ್ ನಿಧಾನಾಗಿ ಗುಡ್ ವೇಯಲ್ಲಿ ಟರ್ನ್ ಆಗಿ ಹೋಗ್ತಾ ಇದೆ. ಐ ಆಮ್ ಹ್ಯಾಪಿ. ಹಾಗೆ ಈ ವಿಡಿಯೋನು ಕೂಡ ನಾನು ಮತ್ತೆ ವಾಪಸ್ ಬ್ಯಾಕ್ ಟು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಗನ್ಸು ನಿಮಗೆ ಅದನ್ನ ಖಂಡಿತ ಕಮೆಂಟ್ ಸೆಕ್ಷನ್ ತಿಳಿಸಿ. ನನಗೆ ಆ್ಯಕ್ಚುಲಿ ಮೊನ್ನೆ ಸ್ಯಾಟರ್ಡೆ ಲೈವ್ ಮಾಡಿದ್ಮೇಲೆ ತುಂಬಾ ಖುಷಿಯಾಗಿತ್ತು. ಸೊ ವಾಪಸ್ ಎಲ್ಲ ಕನೆಕ್ಷನ್ಸ್ಗಳು ಏನೆಲ್ಲ ನನಗೆ ಮಿಸ್ಸಿಂಗ್ ಅನಿಸ್ತಿತ್ತು ಎಲ್ಲ ವಾಪಸ್ ಆ ಕನೆಕ್ಷನ್ಗಳು ಸಿಕ್ಕಿದಾಗೆ ಫೀಲ್ ಆಗ್ತಿತ್ತು. ಹಾಗೆ ನನಗೆ ಇದರ ಅಪ್ಡೇಟ್ಸ್ ಅನ್ನೋದು ಕೊಡೋದೊಂದು ಬಾಕಿ ಇತ್ತು ಅಂತ ಅನಿಸ್ತಾನೆ ಇತ್ತು. ಈಗ ನನಗೆ ಹೇಗನ್ನಿಸ್ತಿದೆ ಅಂದರೆ, ಹಾ ನಿಮ್ಮಂದರೆ ಎಲ್ಲ ಅಪ್ಡೇಟ್ ಕೊಟ್ಟು ಮುಗೀತು ಅನ್ನೋ ಥರದಲ್ಲಿ ಫೀಲ್ ಆಗ್ತಾ ಇದೆ. ಸೊ ಹ್ಯಾಪಿ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಈ ವಿಡಿಯೋನ ನಾನು ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಇವತ್ತೇ ನೋಡಿರ್ತೀರಾ ವಿಡಿಯೋ ಇಷ್ಟ ಆಯಿತು ಅನ್ನೋ ಆಗಿದ್ರೆ ಖಂಡಿತ ವಿಡಿಯೋದೊಂದು ಲೈಕ್ ಮಾಡಿ, ಅನಿಸಿಕೆಗಳನ್ನ ಕಾಮೆಂಟ್ ಸೆಕ್ಷನ್ ತಿಳಿಸಿ, ಖಂಡಿತ ಓದ್ತೀನಿ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.